ಅಕ್ರಮ ಆಸ್ತಿ ಗಳಿಕೆ ಹಿನ್ನೆಲೆ ಭ್ರಷ್ಟನಿಗೆ ಲೋಕಾಯುಕ್ತ ಬಲೆ ದಾವಣಗೆರೆಗೆ ಆಗಮಿಸಿದ ಧಾರವಾಡ ಲೋಕಾಯುಕ್ತರು ಹೆಸ್ಕಾಂ ನಿವೃತ್ತ ನೌಕರನ ಮನೆ ಮೇಲೆ ಲೋಕಾಯುಕ್ತ ದಾಳಿ ಹೆಸ್ಕಾಂ ನಿವೃತ್ತ ನೌಕರ ಬಸವರಾಜ್ ಮಳಿಮಠ ಮನೆ ಮೇಲೆ ದಾಳಿ ಕಳೆದ 19 ವರ್ಷಗಳ ಕಾಲ ಹುಬ್ಬಳ್ಳಿ ಹೆಸ್ಕಾಂ ಉಗ್ರಾಣದಲ್ಲಿ ಕೆಲಸ ಇತ್ತೀಚೆಗಷ್ಟೇ ನಿವೃತ್ತಿ ಹೊಂದಿದ್ದ ಬಸವರಾಜ್ ಮಳಿಮಠ ಹೆಸ್ಕಾಂ ಸ್ಟೋರ್ನಲ್ಲಿ ಅವ್ಯವಹಾರ ನಡೆಸಿದ ದೂರಿನ ಹಿನ್ನೆಲೆ ದಾವಣಗೆರೆಯ ಜಯನಗರದಲ್ಲಿನ ಮನೆ ಮೇಲೆ ದಾಳಿ ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ಹೆಸ್ಕಾಂನ ನಿವೃತ್ತ ನೌಕರ ಬಸವರಾಜ್ ಮಳಿಮಠ ಮನೆ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ ಅಕ್ರಮ ಆಸ್ತಿ ಗಳಿಕೆ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಈ ಒಂದು ದಾಳಿ ಮಾಡಿದ್ದಾರೆ ಕಳೆದ 19 ವರ್ಷದಿಂದ ಬಸವರಾಜ್ ಮಳಿಮಠ ಅವರು ಹೆಸ್ಕಾಂ ಉಗ್ರಾಣದಲ್ಲಿ ಕೆಲಸ ಮಾಡಿಕೊಂಡಿದ್ರು ಇತ್ತೀಚೆಗಷ್ಟೇ ಅವರು ನಿವೃತ್ತಿ ಹೊಂದಿದ್ರು ಹೆಸ್ಕಾಂ ಸ್ಟೋರ್ನಲ್ಲಿ ಅವ್ಯವಹಾರ ನಡೆಸಿದ ದೂರಿನ ಹಿನ್ನೆಲೆಯಲ್ಲಿ ಈ ದಾಳಿ ನಡೆದಿದೆ ದಾವಣಗೆರೆಯ ಜಯನಗರದಲ್ಲಿನ ಮನೆ ಮೇಲೆ ಅಧಿಕಾರಿಗಳು ದಾಳಿ ಮಾಡಿ ಈಗ ದಾಖಲೆ ಪರಿಶೀಲನೆ ಮಾಡುತ್ತಿದ್ದಾರೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ